ಹೆಣ್ಣು ಸಮಾಜದ ಎರಡು ಕಣ್ಣು ಇದ್ದಂತೆ ಎನ್ನುವುದು ಅಕ್ಷರಶಃ ಸತ್ಯ. ಆದರೆ ನಾಲ್ಕು ಹೆಣ್ಣು ಮಕ್ಕಳಿಗೆ ತಂದೆಯಾದ ಎನ್ನುವ ಕೊರಗಿನಿಂದ ತಂದೆಯೇ ನೇಣಿಗೆ ಕೊರಳೊಡ್ಡಿ ಆತ್ಮಹತ್ಯೆಗೆ ಶರಣಾಗಿರುವ ದಾರುಣ ಘಟನೆ ಕೋಲಾರ ಜಿಲ್ಲೆಯಲ್ಲಿ ನಡೆದಿದೆ. ಮೂರು ದಿನದ ಮಗುವನ್ನ ನೋಡಿ ಬಂದ ತಂದೆ ನೇಣಿಗೆ ಶರಣಾಗಿರುವ ಬಗ್ಗೆ ವರದಿ ಇಲ್ಲಿದೆ ನೋಡಿ. ಗಂಡನ ಮೃತದೇಹದ ಎದುರು ರೋಧಿಸುತ್ತಿರೋ ಬಾಣಂತಿ ಪತ್ನಿ, ತಂದೆಯನ್ನ ಕಳೆದುಕೊಂಡು ಕಣ್ಣೀರು ಹಾಕ್ತಿರೋ ಪುಟಾಣಿ ಮಕ್ಕಳು, ಈ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ. ಈ ಫೋಟೋದಲ್ಲಿರುವ ವ್ಯಕ್ತಿಯ ಹೆಸರು ಲೋಕೇಶ್, ವಯಸ್ಸು ಇನ್ನೂ 38 ವರ್ಷ. ಡ್ರೈವರ್ ಕೆಲಸ ಮಾಡ್ತಿರೋ ಲೋಕೇಶ್ ಶಿರಿಸಾ ಎನ್ನುವರನ್ನ ಕಳೆದ 10 ವರ್ಷಗಳ ಹಿಂದೆ ಮದುವೆಯಾಗಿದ್ದು ಮೂರು ಮುದ್ದಾದ ಹೆಣ್ಣು ಮಕ್ಕಳ ತಂದೆಯಾಗಿದ್ದಾರೆ. ನಾಲ್ಕನೇ ಮಗು ಗಂಡಾಗುತ್ತದೆ ಎಂಬ ನಿರೀಕ್ಷೆಯಲ್ಲಿದ್ದ ತಂದೆ ಹೆಣ್ಣು ಮಗುವಿನ ಜನನದಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಬಾರಿ ಗಂಡು ಆಗುತ್ತೆ ಎಂದು ಸ್ನೇಹಿತರ ಬಳಿ ಹೇಳಿಕೊಂಡಿದ್ದನಂತೆ. ಆದರೆ ಮತ್ತೊಮ್ಮೆ ಹೆಣ್ಣು ಮಗುವಾದ ಕಾರಣ ಜಿಗುಪ್ಸೆಗೊಳಗಾದ ಲೋಕೇಶ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎಂದು ತಂದೆ ಅಂಜನಪ್ಪ ಹೇಳಿದ್ದಾರೆ. ನಾಲ್ಕು ದಿನ, ಎರಡು ಹೆಣ್ಣು ಎರಡು ಗಂಡು, ನಾನು ಡ್ರೈವರ್ ಕೆಲಸ ಪ್ರೈವೇಟ್ ಲಾರಿ ಓಡಿಸ್ತೀನಿ, ಅವನು ಡ್ರೈವರ್ ಅವನು ಪ್ರೈವೇಟ್. ಘಟನೆ ಆಗಿರೋದು ರಾತ್ರಿ ಅಂತೆ, ನಾನು ಇದರಿಂದ ಸಿಂಧುವಾಡ ಎಂ ಪಿ ಅಲ್ಲಿದ್ದೆ. ಎಂ ಪಿ ಇಂದ ಲೋಡ್ ಮಾಡಿಕೊಂಡು ಇದಕ್ಕೆ ಬಂದೆ ದೊಡ್ಡಬಳ್ಳಾಪುರ ಹತ್ರ ಬಿ ಟಿ ಎಸ್ ಕಂಪ್ನಿಗೆ. ಅಲ್ಲಿ ನೈಟ್ ಅಲ್ಲಿ ನೆನ್ನೆ ಖಾಲಿ ಆಗಿಲ್ಲ ಗಾಡಿ, ಅಲ್ಲೇ ಮಲಗಿದ್ದೆ. 4 ಗಂಟೆ ರಾತ್ರಿಯಲ್ಲಿ ನನಗೆ ಫೋನ್ ಹಚ್ಚಿದ್ರು, ಏನು ಅಂತೇಳಿ ಮನೆಯಿಂದ ಫೋನ್ ಬಂದ ಅಂತೇಳಿ ಎತ್ತಿ ನೋಡಿದೆ. ಪತ್ನಿ ಹಾಗೂ ಮಕ್ಕಳಿಗೆ ಆಸರೆಯಾಗಬೇಕಾಗಿದ್ದ ಲೋಕೇಶ್ ಬಾರದ ಲೋಕಕ್ಕೆ ತೆರಳಿದ್ದು, ಇತ್ತ ನಾಲ್ಕು ಹೆಣ್ಣು ಮಕ್ಕಳ ತಂದೆಯಾಗಿರೋ ಶಿರಸಾ ಅವರ ಜೀವನದ ಮೇಲೆಯೂ ಕಾರ್ಮೋಡ ಕವಿದಿದೆ. ಮಕ್ಕಳು ಯಾವುದಾದರೂ ಸರಿ, ಬದುಕಿ ಬಾಳಬೇಕಾದವರು ಧೈರ್ಯದಿಂದ ಜೀವನ ಮುಂದುವರಿಸಬೇಕು ಎಂದು ವೃದ್ಧ ಲೋಕೇಶ್ ಪೋಷಕರು ತಿಳಿಸಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸಪುರ.